ಹುಕ್ಕೇರಿ ಕೋರ್ಟ್ ಆವರಣದಲ್ಲಿ ವಿವಿಧ ಇಲಾಖೆಗಳಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಯೊಬ್ಬರು ಸ್ವಚ್ಛತೆ ಬಗ್ಗೆ ಆದ್ಯತೆ ನೀಡಬೇಕು. ಹಿರಿಯ ನ್ಯಾಯಾಧೀಶರು ಕೆಎಸ್ ರೊಟ್ಟೇರ್ ಮಾಧ್ಯಮದೊಂದಿಗೆ ಹೇಳಿದ್ದಾರೆ. ಇನ್ನು ಹುಕ್ಕೇರಿಯ ಕೋರ್ಟ್ ಆವರಣದಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೋರ್ಟ್ ಆವರಣದಲ್ಲಿ ನ್ಯಾಯಾಧೀಶರು, ವಕೀಲರು ಮತ್ತು ವಿವಿಧ ಇಲಾಖೆಯ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಸ್ವಚ್ಛತೆ ಬಗ್ಗೆ ಗಮನವನ್ನು ಹರಿಸಬೇಕೆಂದು ನ್ಯಾಯಾಧೀಶರು ಆದೇಶಿಸಿದ್ದಾರೆ. ಗಾಂಧಿ ಜಯಂತಿಯ ಶುಭಾಶಯಗಳು. ಇವತ್ತೊಂದು ದಿವಸ ನಮ್ಮ ನ್ಯಾಯಾಂಗ ಇಲಾಖೆ, ನಮ್ಮ ವಕೀಲರ ಸಂಘ ಹುಕ್ಕೇರಿ ಹಾಗೂ ತಾಲೂಕಿನ ವಿವಿಧ ಆಡಳಿತ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಹುಕ್ಕೇರಿನ ಕೋರ್ಟ್ನಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಪ್ರಯುಕ್ತ ಎಲ್ಲ ಸಿಬ್ಬಂದಿಯವರು, ನಮ್ಮ ವಕೀಲರು ಹಾಗೂ ತಾಲೂಕು ಆಡಳಿತ ಎಲ್ಲ ಸಿಬ್ಬಂದಿಯವರು ಇಲ್ಲಿ ಸೇರಿ ನಮ್ಮ ಕೋರ್ಟನ್ನು ಸ್ವಚ್ಛತೆ ಇಟ್ಕೊಂಡಿವೆ. ಯಾಕಂದರೆ ನಮ್ಮ ಗಾಂಧೀಜಿಯವರು ಸ್ವಚ್ಛತೆ ಮತ್ತು ನಿರ್ಮಲ ದೇಶ ಕಟ್ಟುವಲ್ಲಿ ಬಹಳ ಅಪಾರವಾದ ಭಕ್ತಿಯನ್ನು ಇಟ್ಕೊಂಡು ಯಾವ ರೀತಿಯಾದಂಥ ಸ್ವಚ್ಛತೆ ಮಾಡಬೇಕು, ಅದೇ ರೀತಿಯಾದಂಥ ಅಹಿಂಸಾ ತತ್ವವನ್ನು ಇಡೀ ನಮ್ಮ ಭಾರತ ದೇಶಕ್ಕೆ ಹಾಗೂ ವಿಶ್ವಕ್ಕೆ ಸಾರಿ ನಮ್ಮ ದೇಶ ಸ್ವಾತಂತ್ರ್ಯಕ್ಕೂ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಆ ಪ್ರಯುಕ್ತ ಕೇಂದ್ರ ಸರ್ಕಾರದವರು ಇವತ್ತು ಈ ದಿನವನ್ನು ಒಂದು ಸ್ವಚ್ಛತಾ ದಿನ ಅಂತ ಘೋಷಣೆ ಮಾಡಿದ್ದಾರೆ. ಆ ಪ್ರಯುಕ್ತ ಹಿಂದಿನ ವರ್ಷ ಆದರೂ ನಾವು ಮಾಡಿದ್ದೀವಿ, ಈ ವರ್ಷ ಆದರೂ ಸಹಿತ ನಾವೆಲ್ಲ ಸ್ವಚ್ಛತೆ ಮಾಡಿ ಇದರಿಂದ ನಮ್ಮ ಬರುವಂಥ ದಿನಮಾನಗಳಲ್ಲಿ ಎಲ್ಲ ರೋಗಮುಕ್ತ ಭಾರತವನ್ನು ಮಾಡಬೇಕು ಮತ್ತು ಒಂದು ವಾತಾವರಣ, ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಬೇಕಂತ ಪ್ರಯುಕ್ತ ಈ ಒಂದು ದಿನವನ್ನು ಸ್ವಚ್ಛತಾ ದಿನ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ನಮ್ಮ ಆಜುಬಾಜು ಇರುವಂಥ ಪರಿಸರವನ್ನು ಸ್ವಚ್ಛ ಮಾಡಿಕೊಂಡು ಒಂದು ಒಳ್ಳೆಯ ಆರೋಗ್ಯ ನಿರ್ಮಾಣ ಮಾಡಬೇಕಂತ ಹೇಳಿ ನನ್ನ ಅನುಮತಿ ಗ್ರಾಮ. ಎಲ್ಲರಿಗೂ ಮೊತ್ತ ಮೊದಲದಾಗಿ ಗಾಂಧಿ ಜಯಂತಿಯ ಮಹಾತ್ಮ ಗಾಂಧಿ ಜಯಂತಿಯ ಶುಭಾಶಯಗಳು. ಈ ಒಂದು ಗಾಂಧಿ ಜಯಂತಿ ಮಹಾತ್ಮ ಗಾಂಧಿ ಜಯಂತಿಯ ಅಂಗವಾಗಿ ಅವರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಸ್ವಚ್ಛತಾ ಈ ಸೇವೆ ಅನ್ನೋ ಒಂದು ರಾಷ್ಟ್ರೀಯ ಅಭಿಯಾನವನ್ನು ನಮ್ಮ ಹುಕ್ಕೇರಿ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಕಸ ಹೊಡೆಯುವುದು ಮತ್ತು ಎಲ್ಲ ನಮ್ಮ ನ್ಯಾಯಾಧೀಶರು ಮತ್ತು ನಮ್ಮ ವಕೀಲರು ಮತ್ತು ಎಲ್ಲ ನಮ್ಮ ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಅವರಿಗೆ ಈಗ ನಾವೆಲ್ಲ ನಮ್ಮ ಕೋರ್ಟ್ ಆವರಣವನ್ನು ಸೃಷ್ಟಿ ನಾವೆಲ್ಲ ಸ್ವಚ್ಛವಾಗಿ ಗೊಳಿಸಿದ್ದೀವಿ. ಅದೇ ರೀತಿ ಈ ಒಂದು ಅಭಿಯಾನವನ್ನು ಸೆಪ್ಟೆಂಬರ್ 15 ಮತ್ತು ಅಕ್ಟೋಬರ್ 2 ನಾವು ಹಮ್ಮಿಕೊಂಡಿದ್ದು, ಆದ ಕಾರಣ ಈ ಮೂಲಕ ಈ ನಮ್ಮ ಸಾರ್ವಜನಿಕರು ಕರೆ ಕೊಡೋದೇನೆಂದರೆ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೊಂಡು ಕಸ ಮುಕ್ತ ಭಾರತವನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂಗವಾಗಿ ಮತ್ತು ಹೈಕೋರ್ಟ್ನ ಆದೇಶದ ಪ್ರಕಾರ ನಾವು ಸ್ವಚ್ಛತಾಯಿ ಸೇವೆ ಅನ್ನುವ ಅಭಿಯಾನವನ್ನು ನಮ್ಮ ಕೋರ್ಟ್ನಲ್ಲಿ ಏರ್ಪಡಿಸಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶರಾದಂತಹ ಕೆಎಸ್ ರೊಟ್ಟೇರ್, ದಿವಾನಿ ನ್ಯಾಯಾಧೀಶರಾದಂತಹ ಅಂಬನ್ನಾಕೆ, ನ್ಯಾಯವಾದಿ ಸಂಘದ ಅಧ್ಯಕ್ಷರು ಆರ್ಪಿ ಚೌಗಲ, ಉಪತಹಸೀಲ್ದಾರ್ ಹುಕ್ಕೇರಿ ಪ್ರಕಾಶ್ ಕಲ್ಲೂಳಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದು ಸಿಬ್ಬಂದಿ ವರ್ಗದವರು ಕೂಡ ಸಾಕ್ಷಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಶಿವಾಜಿ ಎನ್ ಬಾಲೇಶ್ಗೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.